ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್ ನಮ್ಮ ಇವತ್ತಿನ ಟಾರ್ಗೆಟ್ ಸಣ್ಣ ಕೈಗಾರಿಕೆ ಸಚಿವ ರಾಜುಗೌಡ ರಾಜುಗೌಡರ ಕಾರ್ಯಕ್ರಮ ಸ್ವಾಗತ ನಮಗೂ ಸ್ವಾಗತ ತಾವು ಸಣ್ಣ ಕೈಗಾರಿಕೆ ಸಚಿವರಾಗಿ ಕ್ಯಾಬಿನೆಟ್ ದರ್ಜೆ ಸಚಿವರು ತಾವು ಒಂದು ಸಣ್ಣ ಪುಟ್ಟ ಕೆಲಸನವ್ರು ಮಾಡಿದ್ರೆ ಇಲಾಖೆಯಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದವರೆ ಈಗ ನಮ್ಮ ಇದುವರೆಗೆ ಇತಿಹಾಸದಲ್ಲಿ ನಮ್ಮ ಸಬ್ಸಿಡಿ ರಿಲೀಸ್ ಕಂಪ್ಲೀಟ್ ಆಗಿದ್ದಿಲ್ಲ ಎಷ್ಟು ವರ್ಷಕ್ಕೆ ಮೂವತ್ತು ನಲ್ವತ್ತು ಕೋಟಿ ರಿಲೀಸ್ ಆಗೋಂಥ ಒಂದು ಕೆಲಸ ಆಗ್ತಿತ್ತು ಆದರೆ ನಾನು ಹೇಳ್ತೀನಿ ಸಣ್ಣ ಕೈಗಾರಿಕೆ ಸಚಿವ ರಾಜೀವ್ ಗೌಡ್ರು ಏನೂ ಕೆಲಸ ಮಾಡಿಲ್ಲ ನೀವು ಒಬ್ಬ ನಾಮಕಾವಸ್ಥೆ ಸಚಿವ ಅಷ್ಟೇ ನೀವು ಮಂತ್ರಿಗಿರಿಯ ಸವಲತ್ತುಗಳನ್ನು ಅನುಭವಿಸ್ತಾ ಇದ್ದೀರಿ ಆ ಥರ ಇಲ್ಲ ಯಾಕೆಂದರೆ ಇವತ್ತು ನೀವು ಎಲ್ಲಿಯಾದರೂ ನೋಡ್ಬೋದು ಇವತ್ತು ಬರ ಪರಿಸ್ಥಿತಿ ನಮ್ಮ ಹತ್ರ ಯಾದಗಿರಿ ಜಿಲ್ಲೆಯಲ್ಲೇ ನೀವು ಯಾವಾಗ ನೋಡ್ರಿ ಎಲ್ಲರಿಗಿಂತ ಹೆಚ್ಚಿನ ಸಭೆ ಮಾಡಿದ್ದು ನಾನು ಎಲ್ಲ ಕಡೆ ಹೆಚ್ಚಿನ ವಿಸಿಟ್ ಕೊಟ್ಟಿದ್ದು ನಾವು ನಮ್ಮ ಜನರಿಗೆ ಮಂತ್ರಿಯಾಗಿ ಏನು ನ್ಯಾಯ ಒದಗಿಸ್ಬೇಕು ಎಲ್ಲ ಕೆಲಸ ಕೈಗಾರಿಕೆ ಬಗ್ಗೆ ಕೇಳ್ತಾ ಇದೀನಿ ಸಣ್ಣ ಕೈಗಾರಿಕೆ ಸಚಿವರಾಗಿ ನೀವೇನು ಮಾಡ್ತಾ ಇದ್ದೀವಿ ಸಣ್ಣ ಕೈಗಾರಿಕೆ ಸಚಿವ ಇಲಾಖೆಯಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಎಲ್ಲ ಗೊತ್ತಾಗ್ತದೆ ನಾಮಕವಸ್ಥೆ ಏನಿಲ್ಲ ನನಗೆ ಸಾಕಷ್ಟು ಅಧಿಕಾರ ಕೊಟ್ಟಿದ್ದಾರೆ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಿದ್ದೇವೆ ಈಗ ಸಾಕಷ್ಟು ಕಡೆ ಅಭಿವೃದ್ಧಿ ಮಾಡ್ಬೇಕಂತ ಯೋಚನೆ ಮಾಡ್ತೇವೆ ಮಾಡಾಕತ್ತಿದ್ದೇವೆ ಈಗ ಎರಡು ನೂರ ಹತ್ತು ಕೋಟಿ ಇವು ನಾನು ಸಚಿವನಾದ ಮೇಲೆ ಸಬ್ಸಿಡಿ ರಿಲೀಸ್ ಮಾಡಿಸ್ತೀನಿ ಹುಬ್ಬಳ್ಳಿಯಲ್ಲಿ ಒಂದು ಸಮಾವೇಶ ನಡೀತು ಸಣ್ಣ ಕೈಗಾರಿಕೆದು ಸಣ್ಣ ಕೈಗಾರಿಕೆ ಸಚಿವ ರಾಜುಗೌಡ ಅಲ್ಲಿಲ್ಲ ಬೃಹತ್ ಕೈಗಾರಿಕೆ ಸಚಿವರಿದ್ದರು ಮಂಗಳೂರಿನಲ್ಲಿ ನಡೀತು ಆ ನಂತರ ನಡೆದ ಇನ್ನೊಂದು ಸಮಾವೇಶಕ್ಕೆ ರಾಜಗೌಡ್ರ ಹೆಸರೇ ಇಲ್ದಲ್ಲ ಇನ್ವಿಟೇಷನ್ ಕೊಡಲಾಯ್ತು ಯಾಕೆ ಸಣ್ಣ ಕೈಗಾರಿಕೆ ಸಚಿವರನ್ನು ಈ ರೀತಿ ದೂರ ಇಡಲಾಗ್ತಾ ಇದೆ ಇದಕ್ಕೇನಾದರೂ ಕಾರಣ ಇದೆಯಾ ಅದಕ್ಕೇನು ಕಾರಣ ಇಲ್ಲ ರೀ ಅದಕ್ಕೆ ಏನೂ ಕಾರಣ ಇಲ್ಲ ಹಿರಿಯರು ಮಾಡ್ತಾರ ಒಳ್ಳೆಯದಲ್ಲ ನಮ್ಮವರು ದೊಡ್ಡವರು ನಮ್ಮ ಬೃಹತ್ ಕೈಗಾರಿಕೆ ಬೇಡ ಸಣ್ಣ ಕೈಗಾರಿಕೆ ಬೇಡ ಬೃಹತ್ ಕೈಗಾರಿಕೆಗೆ ಸಚಿವ ನೀರಾಣಿ ಮುರುಗೇಶ್ ಅವರು ತಾವು ಸಣ್ಣ ಕೈಗಾರಿಕೆ ಸಚಿವ ನಿಮ್ಮ ಕೆಲಸ ಬೇರೆ ಅವ್ರ ಕೆಲಸ ಬೇರೆ ನೀವು ಕ್ಯಾಬಿನೆಟ್ ದರ್ಜೆ ಸಚಿವರು ನೀವೇನು ಮಾಡ್ತಾ ಇದ್ರಿ ದೂರ ಇಟ್ಟಿದಿರಿ ಅದೊಂದು ಅಂಗ ಸಂಸ್ಥೆ ರಾಜಕೀಯದಿಂದ ಆದಂಥ ಕಾರ್ಯಕ್ರಮ ಅಲ್ಲ ಅಂಗ ಸಂಸ್ಥೆಗಳಿಂದ ಆದಂಥ ಕಾರ್ಯಕ್ರಮ ಆ ಸಂಸ್ಥೆ ಸ್ಮಾಲ್ ಸ್ಕೇಲ್ ಇನ್ವೆಸ್ಟರ್ ಮೀಟ್ ಮಾಡಿ ಅದ್ರಲ್ಲಿ ಎಮ್ನ ಮತ್ತು ಸದಾನಂದ ಗೌಡ ಸಾಹೇಬ್ರಿಗೆ ಮತ್ತು ಮುರುಗೇಶ್ ನಿರಾಣವರಿಗೆ ಇನ್ವಿಟೇಷನ್ ಕೊಟ್ಟಿದ್ರು ಅವರು ಎಲ್ಲ ಹೋಗಿ ಅಲ್ಲಿ ಮಾಡಿ ಬಂದಿದ್ದಾರೆ ನಮ್ಗೆ ಏನಂತಂದ್ರೆ ನಮ್ಮ ಇಲಾಖೆ ಯಾರೋ ಮಾಡಿದ್ರು ಇಲಾಖೆಯಿಂದ ಒಳ್ಳೇದಾಗ್ತಂದ್ರೆ ನಮ್ಮ ಜನರಿಗೆ ಅನ್ನೋದು ಅನ್ನೋದಷ್ಟೇ ನಮ್ಮ ಆಸೆ ಇರ್ತದೆ ಅಲ್ಲ ನೀವು ಹಾಗಾದ್ರೂ ಮಂತ್ರಿ ಏನಕ್ಕೆ ಆಗುತ್ತೆ ಅಲ್ಲಿ ನಿಮ್ಗೊಂದು ಕ್ಯಾಬಿನೆಟ್ ದರ್ಜೆ ನೀವು ಒಬ್ಬ ಮಂತ್ರಿ ನಿಮ್ಗೊಂದು ಸವಲತ್ತುಗಳು ಯಾಕೆ ನಿಮ್ಮ ಸೆಕ್ರೆಟರಿಗಳು ಯಾಕೆ ಅದನ್ನು ಮುಖ್ಯಮಂತ್ರಿಗಳ ಒಂದು ಇಪ್ಪತ್ತು ಇಪ್ಪತ್ತೈದು ಖಾತೆ ನಿರ್ವಹಿಸ್ತಾ ಇದ್ರೆ ಇದನ್ನು ನಿರ್ವಹಿಸಬಹುದಲ್ಲ ಅಥವಾ ಮುರುಗೇಶ್ ನೀರಾಣಿಗೆ ಕೊಡ್ಬೋದಲ್ಲ ಅಲ್ಲ ಆ ತರ ಏನು ಮುರುಗೇಶ್ ಅವರು ಇಂಟರ್ಫೇರ್ ಆಗ್ತಿಲ್ಲ ಒಂದ್ ಎರಡು ಮೂರು ಕಡೆ ಆ ತರ ಸಮಸ್ಯೆಗಳು ಬಂದಿದಾವ ಇಲ್ಲ ಅಂತ ಹೇಳಂಗಿಲ್ಲ ನಾನು ಮುಖ್ಯಮಂತ್ರಿ ಜೊತೆ ನೇರವಾಗಿ ಮಾತಾಡೋದು ಬಂದಿದ್ದಾವೆ ಯಾರಿಂದ ಬಂದಿದೆ ಕೇಳ್ತಾ ಇದ್ದೀನಿ ಯುವಕರಪ್ಪ ಕೆಲಸ ಮಾಡಕ್ ಆಗಲ್ಲ ನಿಮ್ ಕೈಲಿ ಕೆಲಸ ಮಾಡೋಕೆ ಆಗುತ್ತೆ ಅಂದ್ರೆ ನಿಮಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ ನೀವು ಮಾಡಬೇಕು ಕೂಡ ಯುವಕರಿದ್ದೀರಿ ಉತ್ಸಾಹಗಳಿದ್ದೀರಿ ನೀವು ಮಾಡಿದ್ರೆ ಈಗ ಮಾಡಿದ್ರೆ ಇನ್ಯಾವ ಮಾಡ್ತೀವಿ ನೀವು ಒಂದು ಮಾಡ್ತಾ ಇಲ್ಲ ಎರಡು ನಂದು ನಿಮ್ಮನ್ನು ಮಾಡಕ್ ಬಿಡ್ತಾ ಇಲ್ಲ ಯಾವ್ದು ಇದರಲ್ಲಿ ಮಾಡ್ತಿದ್ದೇವೆ ಕೆಲಸ ಆತರ ಥರ ಏನಿಲ್ಲ ಮತ್ತು ನಮಗೆ ಯಾವ ಕಡೆ ಸಮಸ್ಯೆನೂ ಆಗಿಲ್ಲ ಇವತ್ತು ನಾನು ನಿನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಚರ್ಚೆನೂ ಮಾಡಿದೆ ಸರ್ ಈ ತರ ಕೆಲವೊಂದು ಸಮಸ್ಯೆಗಳಿದಾವೆ ನಮಗೆ ನೀವು ಹೆಚ್ಚಿನ ಒಂದು ಶಕ್ತಿ ಕೊಡ್ಬೇಕಂದಾಗ ಇಲ್ಲ ನೇರವಾಗಿ ನಿಮ್ಮ ಇಲಾಖೆಯಿಂದ ನೀವು ನೀವು ಕೆಲಸ ಮಾಡ್ರಿ ಅಂತ ಹೇಳಿದಾರೆಂಟರ್ನ್ಸ್ ಇದೆ ಅಂತ ಕೆಲವೊಂದು ಏನಾಗಿ ಬಿಟ್ಟಿದ್ದಾರೆ ಕೆಲವೊಂದು ಇವತ್ತು ಸ್ಮಾಲ್ ಸ್ಕೇಲ್ ಇನ್ವೆಸ್ಟ್ರಿಗೆ ಏನು ಕೆಲಸ ಮಾಡ್ತಾರೆ ಅವರು ಮೇಜರ್ ಮಾಧ್ಯಮದಲ್ಲಿ ಕೆಲಸ ಮಾಡಕತ್ತಾರೆ ಅವರು ಕೆಲವೊಂದು ಇನ್ವೆಸ್ಟರ್ಸ್ಗಳು ಏನಾಗಿ ಬಿಟ್ಟಿದೆ ಮುರುಗೇಶ್ ನಿರಾಣಿ ಅವ್ರ ಹತ್ರ ಹೋದ ನಮ್ಮೆಲ್ಲ ಕೆಲಸ ಆಗ್ತವ ಅಂತ ಒಂದು ಭಾವನೆ ಅವ್ರಿಗೆ ಬಂದಿರಬಹುದು ಹಂಗಾಗಿ ಅವರಿಗೆ ಅವರು ಕರೆದಿರಬಹುದು ನಾನು ನೇರವಾಗಿ ಮೊನ್ನೆ ಅವರೇ ಪಿಕ್ಕಿ ಅವರೇ ನಾಲ್ಕನೇ ತಾರೀಕು ಮೈಸೂರಲ್ಲಿ ಸಂದರ್ಭದಲ್ಲಿ ಅವರು ಕರೆದ ಯಾವತ್ತಾರು ಮಾತಾಡ್ಸಿದಾರೆ ಯಾರಂದ್ರೆ ಮುರುಗೇಶ್ ನೀರಾಣಿ ಅವರು ಮುರುಗೇಶ್ ನಿರಾಣಿ ಅವರು ನನಗೆ ಒಂದು ಕೆಲವು ದಿನಗಳ ಹಿಂದೆ ಮಾತಾಡಿದ್ರು ಈ ಸಮಾವೇಶಗಳು ಯಾಕೆ ನಿಮ್ಮನ್ನ ಕರಲಿಲ್ಲ ನೀವು ಕೇಳಿದ್ರಾ ಅಥವಾ ಅವ್ರು ಯಾಕೆ ಕರಲಿಲ್ಲ ಅನ್ನೋದು ನಿಮ್ಗೆ ಗೊತ್ತಾ ಇಲ್ಲ ನಾನು ಅವ್ರಿಗೆ ನೇರ ಕೇಳಿದೆ ಅವರು ನನಗೆ ಹೇಳಿದ್ರು ಇಲ್ಲ ನನಗೆ ಗೊತ್ತಾಗ್ಲಿಲ್ಲ ಕಾರ್ಯಕ್ರಮಕ್ಕೆ ಹೋದ್ಮೇಲೆ ನನಗೆ ಗೊತ್ತಾಯಿತು ಕೊಟ್ಟರು ಮುಖ್ಯಮಂತ್ರಿ ಅವರು ಕರ್ಶಿ ಅವರಿಗೆ ಮಾತ್ರ ನನಗೂ ಹೇಳಿದ್ರು ಕರ್ಶಿ ನೋಡಪ್ಪ ಇನ್ಮೇಲೆ ಆತರ ಆಗ್ಲಾ ನೋಡ್ಕೊಂತೀನಿ ಮತ್ತು ನಿನ್ನ ಇಲಾಖೆ ನೀ ನೇರವಾಗಿ ನೀನು ನಿನ್ನ ಇಲಾಖೆ ನಿನ್ನ ಜಾಬ್ ನೀನ್ ಕೆಲಸ ಮಾಡು ಅದಕ್ಕೆ ಬೇರೆ ಇಂಟರ್ಫೆರೆನ್ಸ್ ಸ್ವತಃ ಮುಖ್ಯಮಂತ್ರಿ ಆದವು ನಾನೇ ಇರ ಬರಂಗ್ ಅಂತಂದೇ ಬೇರೆ ಮಂತ್ರಿಗಳು ಸವಾಲೆ ಬರೋದು ಸದಿಕ್ಕಂತೂ ಈ ಎಲ್ಲ ಬೆಳವಣಿಗೆಗಳಿಂದ ನೀವು ಬೇಸತ್ತಿರೋದಂತೂ ಹೋದ ಆ ತರ ಏನಿಲ್ಲ ನೀವು ಬೇಸತ್ತಿಲ್ಲ ಹಾಗಾದ್ರೆ ಸಣ್ಣ ಕೈಗಾರಿಕಾ ಸಚಿವರಿಗೆ ಒಬ್ಬ ಕ್ಯಾಬಿನೆಟ್ ದರ್ಜೆ ಸಚಿವರಿಗೆ ಒಬ್ಬ ಸೆಕ್ರೆಟರಿ ಕೂಡ ಇಲ್ಲ ನೀವು ಒಬ್ಬ ಒಂದು ಇಲಾಖೆಗೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಕ್ಯಾಬಿನೆಟ್ ಮಂತ್ರಿ ಆದ್ಮೇಲೆ ನಿಮಗೊಬ್ಬ ಅದೇ ಮಟ್ಟದ ಅಧಿಕಾರಿ ಬೇಕಾನೆ ನಿಮಗೆ ಸೆಕ್ರೆಟರಿ ಇದರ ನಿಮಗೆ ಏನಾಗಿದೆ ಅಂತಂದ್ರೆ ಮೊದಲು ಅಲ್ಲ ಇದರ ಇಲ್ಲ ಇಲ್ಲ ತಾನೆ ಹಾಗಾದ್ರೆ ಮಂತ್ರಿ ಹೇಗೆ ಕೆಲಸ ಮಾಡೋಕೆ ಸಾಧ್ಯ ಇದ್ರ ಹಿಂದಿನ ಕಾರಣ ಏನು ಅಂತ ಕೇಳ್ತಾ ಇದ್ದೀನಿ ಇಲ್ಲ ಯಾಕೆಂದ್ರೆ ಇದು ಮೊದಲಿಂದ ಬಂದ ಏನಂತಂದ್ರೆ ಮೇಜರ್ ಇಂಡಸ್ಟ್ರಿ ಜೊತೆಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಟ್ಯಾಚ್ ಇರ್ತೈತಿ ಈಗ ಬೇರೆ ಮಾಡಿದ ಮೇಲಿಂದ ಈ ಸಮಸ್ಯೆ ಇದಾಗ ನಾನು ಸಾಕಷ್ಟು ಸರ್ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಅವರು ನಮ್ಗೆ ಆಶಯದಾಯಕ ಉತ್ತರ ಕೊಟ್ಟಿದ್ದಾರೆ ಒಬ್ಬ ಸಪ್ರೇಟ್ ನಮ್ಮ ಇಲಾಖೆಗೆ ಒಳ್ಳೇದಾಗ್ತದೆ ನಾನು ರಾಜುಗೋಡ್ಗೆ ಸೆಕ್ರೆಟರಿ ಇದ್ರೆ ರಾಜುಗೋಡ್ಗೆ ಅಂತಲ್ಲ ಟೋಟಲಿ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಭಾಳ ಅನುಕೂಲ ಆಗ್ತದ ಆಗ್ತದೆ ಸರ್ಕಾರ ಬಂದು ಈಗ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಲ್ಲೂ ಸೆಕ್ರೆಟರಿ ಇಲ್ಲದಲೇ ಅದಕ್ಕೊಬ್ಬ ಯಾರು ಇದಾರೆ ಸೆಕ್ರೆಟರಿಸ್ ಇಲ್ಲ ಅಂತಿಲ್ಲ ಸೆಕ್ರೆಟರಿ ಇರೋರಿಗೆ ಎಷ್ಟು ಇಲಾಖೆ ಇದೆ ಅವ್ರಿಗೆ ಮೂರು ನಾಲ್ಕು ಮೂರು ನಾಲ್ಕು ಇಲಾಖೆ ಇದ್ದ ಸಮಸ್ಯೆ ಇದೆ ಮೂರು ನಾಲ್ಕು ಇಲಾಖೆಗಳನ್ನ ಒಬ್ಬ ಸೆಕ್ರೆಟರಿ ನಿಭಾಯಿಸೋದಕ್ಕೆ ಸಾಧ್ಯನ ಯಾರ ಕೈಗಾರು ಸಿಗ್ತಾರ ನಾನು ನಾನು ಹೇಳ್ತೇನೆ ನನಗೆ ಸೆಕ್ರೆಟರೇಟ್ ಸಪ್ರೇಟ್ ಆದ್ರೆ ನನ್ನ ಇಲಾಖೆಗೆ ಬಹಳಷ್ಟು ಒಳ್ಳೇದು ಭಾಳ ಒಳ್ಳೆ ಕೆಲಸಗಳ ಮಾಡಕ್ಕೆ ಇನ್ನೂ ಹೆಚ್ಚು ನಮ್ಗೆ ಶಕ್ತಿ ಮಂತ್ರಿಯಾಗಿ ನೀವು ಒಬ್ರೇ ಎಲ್ಲಾ ಕೆಲಸ ಮಾಡೋಕ್ಕಾಗಲ್ಲ ಸಾಧ್ಯ ಇಲ್ಲ ನಿಮಗೆ ಸಪೋರ್ಟ್ ಬೇಕೇ ತಾನೆ ಅಧಿಕಾರಿಗಳು ಬೇಕೇ ಬೇಕಾಗ್ತದೆ ಅದು ಇಲ್ಲ ಅಂದಮೇಲೆ ನೀವು ಏನು ಕೆಲಸ ಮಾಡ್ತಾ ಇದ್ರಿ ಅದಕ್ಕೆ ನಾನು ಹೇಳಿದೆ ಒಬ್ಬ ನಾಮಕಾವಸ್ಥೆ ಮಂತ್ರಿ ನಿಮ್ಮ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ ಈಗ ನೋಡ್ರಿ ಯಾಕಂದ್ರೆ ನನಗಿಂತ ಹಿಂದಿಂದ ಸಾಕಷ್ಟು ದೊಡ್ಡ ದೊಡ್ಡವರು ಈ ಖಾತೆಯನ್ನು ನಿಭಾಯಿಸಿದ್ದಾರೆ ಈ ಅಲ್ಲಿಂದ ಸಮಸ್ಯೆ ಬಂದಿದೆ ಇವು ನಾನು ಮೇಲೆ ಅದಕ್ಕೆ ಸಾಕಷ್ಟು ಒತ್ತು ಕೊಟ್ಟು ನಮ್ಮ ಸೆಕ್ರೆಟ್ರೇಟ್ ಬೇಕೇ ಬೇಕು ಅಂತ ಸಾಕಷ್ಟು ಸರ್ ನಾನು ಮುಖ್ಯಮಂತ್ರಿ ಅವರು ಕೇಳಿದ್ರೆ ಅವ್ರು ಲಾಸ್ಟ್ ಬಜೆಟ್ ನಲ್ಲಿ ಅನೌನ್ಸ್ ಮಾಡ್ತಾರೆ ಆಮೇಲೆ ಬಜೆಟ್ ನಲ್ಲಿ ನಾನು ಕರೆದಿಲ್ಲ ಇಲ್ಲಪ್ಪ ನಾನು ನಿಮ್ಗೆ ಮಾಡಿ ಕೊಡ್ತೇನೆ ಅದೇ ಸಪ್ರೇಟ್ ಒಂದು ಅದಕ್ಕೇನು ಜಾಸ್ತಿ ದುಡ್ಡಿನ ಒಬ್ಬ ಅಧಿಕಾರಿಗಳು ನೇಮಿಸೋದಿರುತ್ತೆ ಅಧಿಕಾರಿ ನೇಮಿಸೋದು ಹತ್ತನೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನಡೆಸಿ ನನಗೆ ಸೆಕ್ರೆಟರಿ ಇದ್ದಾರೆ ನನಗೆ ಕಮಿಷನರ್ ಒಬ್ಬರು ಇದ್ದಾರೆ ಅಂಡರ್ ಸೆಕ್ರೆಟರಿ ಇದ್ದಾರೆ ನನಗೆ ಎಲ್ಲ ಇದು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ ಇದೆಲ್ಲದ್ರ ನಾವು ಕೆಲಸ ಮಾಡ್ತೀವಿ ಅಂತ ನೀವು ಹೇಳ್ತೀರಿ ನಿಮ್ಮ ಇಲಾಖೆ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದೆ ಅದನ್ನ ಕೇಳ್ತೀನಿ ಅದಕ್ಕೆ ಮೊದಲು ಒಂದು ಚಿಕ್ಕಬೇಕು